ನಿತ್ಯಾನಂದ ಮತ್ತೊಮ್ಮೆ ಸ್ವಾಗತ ನಮ್ಮ ಈ ಕಲ್ಪತರು ಹೇಳುವ ಸೀರೀಸ್ಗೆ. ನನ್ನ ಹೆಸರು ಮಾ ನಿತ್ಯ ಶಾಂತಾನಂದ ಸ್ವಾಮಿ. ನಾನು ಹಲವಾರು ಜೀವನದಲ್ಲಿ ಯಶಸ್ವಿ ಪಡೆಯಲಿಕ್ಕೆ ಇರುವ ಟಿಪ್ಸನ್ನು ಕೊಡ್ತಾ ಇದ್ದೆ. ಸೊ ಇವತ್ತಿನ ದಿನ ನಾನು ಏನು ಹಂಚಲಿಕ್ಕೆ ಬಯಸ್ತೇನೆ ನಿಮ್ಮ ಹತ್ರ ಅಂತ ಹೇಳಿದ್ರೆ, ತಾಳ್ಮೆಯ ಬಗ್ಗೆ. ನಾವೆಲ್ಲರೂ ಹಲವಾರು ವಿಷಯಗಳನ್ನು ಟ್ರೈ ಮಾಡ್ತೀವಿ ನಮ್ಮ ಜೀವನದಲ್ಲಿ. ಇದು ಮಾಡಬೇಕು ಅದು ಮಾಡಬೇಕು ಅಂತ ಯೋಚಿಸ್ತೀವಿ, ಬಿಸ್ನೆಸ್ ಶುರು ಮಾಡಬೇಕು ಅಂತ ಯೋಚಿಸ್ತೀವಿ. ಕೆಲವು ಜನ ಕಾಲ್ ಮಾಡ್ತಾರೆ ನನಗೆ, ನಾನು ಹಲವಾರು ವಿಷಯಗಳನ್ನು ಟ್ರೈ ಮಾಡಿದೆ, ನಾನು ಬಿಸ್ನೆಸ್ ಮಾಡೋಕ್ಕೆ ಟ್ರೈ ಮಾಡಿದೆ, ಫಸ್ಟ್ ನಾನು ಹೋಟ್ಲ್ ಇಟ್ಕೊಂಡೆ ಅದಲ್ಲಿ ಫೇಲಾದೆ, ಆಮೇಲೆ ನಾನೊಂದು ಅಂಗಡಿ ಇಟ್ಕೊಂಡೆ ಅದಲ್ಲೂ ಫೇಲಾದೆ, ಆಮೇಲೆ ಡ್ರೈವಿಂಗ್ ಮಾಡಿದೆ ಅದಲ್ಲೂ ಫೇಲಾದೆ. ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲನೂ ಟ್ರೈ ಮಾಡಿ ಆಯಿತು ನನಗೆ, ನೀವು ಹೇಳ್ತಾ ಇದ್ರಿ ಎಲ್ಲ ಟ್ರೈ ಮಾಡಬೇಕು ಅಂತ, ಅದನ್ನೆಲ್ಲ ಟ್ರೈ ಮಾಡಿ ಆಯಿತು ಅಂತ ಕಾಲ್ ಹಲವಾರು ಜನ, ಇದು ಒಬ್ಬರಿಬ್ಬರಲ್ಲ ನನಗೆ ಕಾಲ್ ಬರೋದು. ಅಂದರೆ ಎಷ್ಟು ಜನ ನೋಡಿ ಎಷ್ಟು ಬೇಗ ಕೈ ಬಿಟ್ಬಿಡ್ತಾರೆ. ಸ್ವಾಮೀಜಿಯವರು ಬಹಳ ಸುಂದರವಾಗಿ ಹೇಳ್ತಾರೆ ವಿಲ್ ಪರ್ಸಿಸ್ಟೆನ್ಸ್ ಬಗ್ಗೆ, ವಿಲ್ ಪವರ್ ಬಗ್ಗೆ ಅಲ್ಲ, ವಿಲ್ ಪರ್ಸಿಸ್ಟೆನ್ಸ್. ಅಂದರೆ ತಿರುಗಾ ಟ್ರೈ ಮಾಡು, ಇಲ್ಲ ನಾನು ಗೆಲ್ಲೇ ಗೆಲ್ತೀನಿ ಹೇಳೋ, ಇದು ಜೀವನವನ್ನು ನೋಡುವ ದೃಷ್ಟಿ. ನಾವು ಎರಡು ಮೂರು ಸಲ ಟ್ರೈ ಮಾಡಿದ ತಕ್ಷಣ ಫೇಲ್ ಆದ ತಕ್ಷಣ ಫೇಲ್ ಆಯಿತು ಅಂತ ಹೇಳಿದ್ರೆ, ಎರಡು ಮೂರು ಸಲ ನಾವು ಟ್ರೈ ಮಾಡಿದ್ವಪ್ಪ ಅದರಲ್ಲಿ ಫೇಲ್ ಆಯಿತು, ಫೇಲ್ ಆಗಿದ ತಕ್ಷಣ ನಾವು ಕೈ ಬಿಟ್ಬಿಡೋದಲ್ಲ, ನಮ್ಮ ವಿಲ್ ಪರ್ಸಿಸ್ಟೆನ್ಸನ್ನು ಯೂಸ್ ಮಾಡಿಕೊಂಡು ನಾನು ಗೆಲ್ಲೇ ಗೆಲ್ತೀನಿ, ಅದು ಎಷ್ಟು ಸಲ ನಾನು ಸೋತರೂ ಪರವಾಗಿಲ್ಲ, ನಾನು ಇದನ್ನು ಖಂಡಿತವಾಗಿಯೂ ಇದರಲ್ಲಿ ಗೆಲ್ಲೇ ಗೆಲ್ತೀನಿ ಹೇಳುವ ಆ ದೃಷ್ಟಿಯಿಂದ, ಆ ನೆಲೆಯಿಂದ ನಾವು ನಮ್ಮ ಕೆಲಸಗಳನ್ನು ಮಾಡುವಾಗ ನಾವು ಖಂಡಿತ ಗೆಲ್ತೀವಿ. ಸೊ ಜೀವನದಲ್ಲಿ ನಾವು ಗೆಲ್ಲಬೇಕು ಅಂತ ಇದ್ದರೆ ಈ ವಿಲ್ ಪರ್ಸಿಸ್ಟೆನ್ಸ್ ಹೇಳೋದು ಒಂದೇ ಸಾಕು ಅಂತ ಸ್ವಾಮೀಜಿಯವರು ಹೇಳೋದು. ಯಾವುದಕ್ಕೂ ಅಷ್ಟೇ, ಇವಾಗ ನಾವು ಸನ್ಯಾಸಿಯಾಗಿ ಬಾಳೋದೋ ಅಥವಾ ಗೃಹಸ್ಥ ಜೀವನದಲ್ಲಿ ಬಾಳೋದೋ ಅಥವಾ ಕೆಲಸದಲ್ಲಿಯೋ ಅಥವಾ ಸ್ಟೂಡೆಂಟ್ ಯಾರೇ ಆಗಲಿ, ಒಂದ್ಸಲ ಟ್ರೈ ಮಾಡಿದ ತಕ್ಷಣ ಫೇಲ್ ಆದರೆ ನಾವು ಬೈ ಚಾನ್ಸ್ ನಾವು ಭಯ ಪಟ್ಕೊಳ್ತೀವಿ ಫೇಲ್ ಆಯಿತು ಅಂತ. ಫೇಲ್ ಆದರೆ ಏನಾಯಿತು, ಇನ್ನೊಂದು ಇನ್ನೊಂದು ಅವಕಾಶ ಇದೆ ನಮಗೆ, ಬೇಕಾದಷ್ಟು ಅವಕಾಶ ಕೊಡ್ತಾ ಇದ್ದಾರೆ ನಮಗೆ ದೇವರು, ಎಷ್ಟೊಂದು ವರ್ಷಗಳಿದೆ ನಮ್ಮ ಮುಂದೆ. ಸೊ ಒಂದು ಸಲ ಎರಡು ಸಲ ಫೇಲ್ ಆಗಿದ ತಕ್ಷಣ ಕೈ ಬಿಟ್ಬಿಡಬೇಡಿ. ಒಂದೇ ಒಂದು ವಿಷಯ ನೀವು ಮಾಡಬೇಕಾಗಿದ್ದು, ಬುದ್ಧಿವಂತಿಕೆ ಯೂಸ್ ಮಾಡಬೇಕಾಗಿದ್ದು, ಯಾಕೆ ಫೇಲ್ ಆಗಿದ್ದೀವಿ ಅಂತ ಹೇಳೋ ಬಗ್ಗೆ ಕಣ್ಣು ಹುಡ್ಕೋಬೇಕಾಗಿರೋದು. ಆ ಮೂಲ ಕಾರಣವನ್ನು ನಾವು ಪ್ರಶ್ನೆ ಕೇಳಿ, ನಮ್ಮನ್ನೇ ಪ್ರಶ್ನೆ ಕೇಳಿ ಕಣ್ಣು ಹುಡುಕಿದ್ರೆ, ಪ್ರಶ್ನೆ ಕೇಳ್ತಾನೆ ಹೋಗಿ ಇಲ್ಲಿ ನಾನು ಫೇಲ್ ಆಗಿದ್ದೀನಿ ಅಂತ ಹೇಳಿದ್ರೆ ಈ ಹಲವಾರು ವಿಷಯಗಳಲ್ಲಿ ನಾನು ಎಲ್ಲಿ ತಪ್ಪು ಮಾಡಿದೆ ಹೇಳುವ ಪ್ರಶ್ನೆಗಳನ್ನು ಕೇಳಿ ಅದರ ಸ್ವಲ್ಪ ಯೋಚನೆ ಮಾಡಿ ನಾವು ಕಾಂಟೆಂಪ್ಲೇಟ್ ಮಾಡುವಾಗಲೇ ನಮ್ಗೆ ಗೊತ್ತಾಗೋದು ನಾವು ಎಲ್ಲಿ ತಪ್ಪು ಮಾಡಿದ್ದೀವಿ ಅಂತ. ತಿರುಗಾ ತಪ್ಪನ್ನು ಮಾಡಬೇಡಿ ಅಷ್ಟೇ. ಸೊ ಖಂಡಿತವಾಗಿಯೂ ಗೆಲ್ತೀರಾ ನೀವು ಜೀವನದಲ್ಲಿ. ಒಂದೇ ಒಂದು ವಿಷಯವನ್ನು ನೀವು ನೆನ್ಪಿಟ್ಕೋಬೇಕಾಗಿರೋದು, ವಿಲ್ ಪರ್ಸಿಸ್ಟೆನ್ಸ್. ಜೀವನದಲ್ಲಿ ಯಾವುದೇ ಕೆಲಸ ಮಾಡ್ತಿದ್ರೂ ವಿಲ್ ಪರ್ಸಿಸ್ಟೆನ್ಸ್ ಹೇಳೋದು ಇರಲಿ. ಏನಾದರೂ ಪ್ರಶ್ನೆ ಇದ್ದರೆ ಖಂಡಿತವಾಗಿಯೂ ಕೇಳ್ಕೊಳ್ಳಿ. 8970975882 ಹೇಳುವ ನಂಬರ್ಗೆ ಕಾಲ್ ಮಾಡ್ಬೋದು, ಅಥವಾ ಕೆಳಗಡೆ ಇರುವ ಕಮೆಂಟ್ಸ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ಸನ್ನು ನಿಮಗೆ ಎಂಟ್ರಿ ಮಾಡ್ಬೋದು. ನಾವು ಖಂಡಿತವಾಗಿಯೂ ನಿಮಗೆ ರಿಪ್ಲೈ ಮಾಡಿ ಉತ್ತರ ನೀಡ್ತೇವೆ. ಮುಂದಿನ ವಿಡಿಯೋ ತನಕ ನಿತ್ಯಾನಂದಂ.